ಸಿಂಹಾಸನಕ್ಕಾಗಿ ಸಹೋದರರ ಸವಾಲು ಅಂತಿರೋ ಅಥವಾ ಇನ್ಯಾರ ಸವಾಲು ಅಂತಿರೋ ಒಟ್ಟಿನಲ್ಲಿ ಹಾಸನದ ಜನತೆಗೂ ಕೂಡ ಇದೊಂದು ರೀತಿ ಗೊಂದಲ ಕುತೂಹಲವನ್ನ ಮೂಡಿಸಿರುವಂತ ವಿಚಾರ ನೀ ಬಿಡೆ ನಾ ಕೊಡೆ ಫೈಟ್ ನಲ್ಲಿ ಗೆಲ್ಲೋರು ಯಾರು ಎಸ್ ಆಫ್ ಕೋರ್ಸ್ ಜೆಡಿಎಸ್ ಟಿಕೆಟ್ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಈ ವಿಚಾರ ಇಲ್ಲಿ ಸದ್ ಮಾಡ್ತಾ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಮ್ಮುಖದಲ್ಲಿ ಹಾಗಾದ್ರೆ ನಡೆದಿದ್ದಾದ್ರು ಏನ್ರಿ ತಡರಾತ್ರಿವರೆಗೆ ನಡೆದಂತಹ ಸಭೆಯಲ್ಲಿ ಅಧಿಪತ್ಯ ಸಾಧಿಸಿದ ಯಾರು ಇದು ಈ ಕ್ಷಣದ ಪವರ್ಫುಲ್ ಪೊಲಿಟಿಕಲ್ ಸ್ಟೋರಿ ಆಫ್ ಕೋರ್ಸ್ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರ ವಿರುದ್ಧ ತೊಡೆತಟ್ಟಲು ಈಗಾಗಲೇ ಎಚ್ ಡಿ ರೇವಣ್ಣ ಕುಟುಂಬ ಪ್ರತಿಷ್ಠೆಯ ಕಣವನ್ನಾಗಿರಿಸಿಕೊಂಡು ಭವಾನಿ ರೇವಣ್ಣಗೆ ಟಿಕೆಟ್ ಕೊಡಬೇಕು ಅನ್ನುವ ಪಟ್ಟಿನಲ್ಲಿ ಇಡೀ ಕುಟುಂಬದ ಸದಸ್ಯರಿದ್ದಾರೆ ಹಾಗಾಗಿ ಇದು ಬಹಳ ಬಹಳ ಕ್ರೂಷಿಯಲ್ ಅನಿಸ್ತಾ ಇದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹಾಸನದಿಂದ ಚುನಾವಣೆಗೆ ಸ್ಪರ್ಧಿಸಲೇಬೇಕು ಅಂತ ಭವಾನಿ ಪಟ್ಟ ಹಿಡಿದಿದ್ದಾರೆ ರಾಜಕೀಯ ಲೆಕ್ಕಾಚಾರ ತಮ್ಮ ಪ್ರತಿಷ್ಠೆ ವಿಚಾರವನ್ನ ಈಗಾಗಲೇ ಎಚ್ ಡಿ ರೇವಣ್ಣ ತಿಳಿಸಿದ್ದಾರೆ ಮೊದಲಿಂದಲೂ ತಮ್ಮ ರಾಜಕೀಯ ಇಚ್ಛಾಶಕ್ತಿಗೆ ಅಡ್ಡಗಾಲು ಯಾಕೆ ಅಂತ ಭವಾನಿ ಪ್ರಶ್ನೆ ಮಾಡಿದಾರಂತೆ ಭವಾನಿ ಆಕ್ರೋಶ ಮತ್ತು ಅಳಲಿಗೆ ಮೌನವಾಗಿದ್ದಾರೆ ಮಾವನವರು ಎಚ್ ಡಿ ಕುಮಾರಸ್ವಾಮಿ ಅಭಿಪ್ರಾಯ ವಿವರಿಸಿದ್ದಾರೆ ಎಚ್ ಡಿ ದೇವೇಗೌಡರು ಆದರೆ ಹಾಸನ ವಿಚಾರದಲ್ಲಿ ಎಚ್ ಡಿ ಕೆ ಅಷ್ಟೊಂದು ಉತ್ಸಾಹ ಯಾಕೆ ಅತ್ಯುತ್ಸಾಹ ತೋರಿಸೋದು ಯಾಕೆ ಅಂತ ರೇವಣ್ಣ ದಂಪತಿ ಹೇಳಿದ್ದಾರಂತೆ ಅನಗತ್ಯವಾಗಿ ಗೊಂದಲ ಉಂಟು ಮಾಡಲಾಗಿದೆ ಅಂತ ಬೇಸರ ಕೂಡ ಅಲ್ಲಿ ವ್ಯಕ್ತವಾಗಿದೆ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಎಂಬ ವಾದಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಅಂಟ್ಕೊಂಡಿದ್ದಾರೆ ಸಹೋದರರ ಹಗ್ಗ ಜಗ್ಗಾಟದಿಂದ ಒಂದು ಹಂತದಲ್ಲಿ ಎಚ್ ಡಿ ದೇವೇಗೌಡರು ಕೂಡ ಸಿಡಿಮಿಡಿಗೊಂಡಿದ್ದಾರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಕೆಲಸ ಆಗಬಾರ್ದು ಅಂತ ಒಂದು ಸ್ವಲ್ಪ ಕಿವಿಮಾತು ಹೇಳಿದ್ದಾರೆ ಹಾಗೇನೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೇಜಾರಾಗಿದ್ದಾರೆ ಯಾವುದೇ ತೀರ್ಮಾನ ತಿಳಿಸದೆ ಮೌನಕ್ಕೆ ಜಾರಿದ್ದಾರೆ ಎಚ್ ಡಿ ದೇವೇಗೌಡ ತೀರ್ಪಿಗೆ ಕಾಯೋದಾಗಿ ಹೇಳಿ ಎದ್ದು ಹೊರಟಿದ್ದಾರೆ ರೇವಣ್ಣ ದಂಪತಿ ಏನೋ ಒಂದು ಡಿಸಿಷನ್ ತಗೊಳ್ಬೇಕು ನೀವೇನು ಹೇಳ್ತೀರಾ ನಾವು ಕಾಯ್ತೀವಿ ಈಗ ಅನ್ನುವ ಅರ್ಥದಲ್ಲಿ ಹೇಳ್ದಂಗಿದೆ ಹಾಗಾದರೆ ಇವತ್ತೇ ಹೊರಬೀಳುತ್ತಾ ಹಾಸನ ಟಿಕೆಟ್ ಜಡ್ಜ್ಮೆಂಟ್ ಸಿಂಹಾಸನ ಭವಿಷ್ಯ ನಿರ್ಧರಿಸಲಿರುವ ಎಚ್ ಡಿ ದೇವೇಗೌಡರ ತೀರ್ಪು ಈ ಬಾರಿ ಟಿಕೆಟ್ ಸಿಗದೆ ಹೋದರೆ ಭವಾನಿ ರೇವಣ್ಣ ಬಂಡಾಯ ಹೇಳೋದೇನಾದರೂ ಗ್ಯಾರಂಟಿನಾ ಇದು ಬಹಳ ಇಕ್ಕಟ್ಟಿನ ಪ್ರಶ್ನೆ ಅಂದರೆ ಸವಾಲಿನ ಚುನಾವಣೆಗೆ ರೆಡಿ ಆಗಿದ್ದಾರಾ ಸ್ವರೂಪ್ ಪ್ರಕಾಶ್ ಕುಮಾರಸ್ವಾಮಿ ಮೇಲುಗೈ ಸಾಧಿಸಿದ್ರೆ ರೇವಣ್ಣ ಹಾಸನ ಗೇಮ್ ಶುರುವಾಗುತ್ತಾ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಎಂಬಂತಾಗುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಅತಿದೊಡ್ಡ ಪ್ರಶ್ನೆ ಓಕೆ ಜೆ ಡಿ ಎಸ್ ಟಿಕೆಟ್ ಘೋಷಣೆ ಟಿಕೆಟ್ ಫೈಟ್ ಸಂದರ್ಭದಲ್ಲಿ ಬಹಳಷ್ಟು ಇಲ್ಲಿ ವಿಪ್ಲವಗಳು ಬೆಳವಣಿಗೆಗಳು ಸೃಷ್ಟಿಯಾಗ್ತಾ ಇದ್ದಾವೆ ಸದ್ಯಕ್ಕೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳಿರೋ ಹಾಗೆ ಅದರಲ್ಲೂ ಪವರ್ ಟಿ ವಿಯ ಒಂದು ಪಕ್ಕಾ ಸರ್ವೆಯಲ್ಲಿ ಯಾವ ಪಕ್ಷಕ್ಕೂ ಕೂಡ ಬಹುಮತ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಹಾಗಾಗಿ ಜೆ ಡಿ ಎಸ್ನ ಪಾತ್ರ ಬಹಳ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಪ್ರಮುಖವಾಗಿರುತ್ತೆ ಪ್ರಾಮುಖ್ಯತೆಯನ್ನು ಪಡೆದೇ ಪಡೆಯುತ್ತೆ ಅನ್ನೋದು ಸದ್ಯದ ಲೆಕ್ಕಾಚಾರ ಮೇ 13ರಂದು ಏನಾಗುತ್ತೋ ಅಲ್ಲಿವರೆಗೂ ಕಾಯಬೇಕು ಮೇ 10ಕ್ಕೆ ಯಾವ ರೀತಿ ಮತದಾನ ನಡೆಯುತ್ತೆ ಅನ್ನೋದನ್ನು ನೋಡಬೇಕು ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ತಯಾರಿ ನಡಿಬೇಕಲ್ಲ ಈಗ ಜೆ ಡಿ ಎಸ್ ಪಂಚರತ್ನ ಯಾತ್ರೆ ಮೂಲಕ ಬಹಳಷ್ಟು ಒಂದು ಉತ್ಸಾಹವನ್ನು ಕಾರ್ಯಕರ್ತರಲ್ಲಿ ಹೆಚ್ಚಿಸಿದ ಹಾಗೆ ಕಾಣ್ತಾ ಇದೆ ಜನಮನ್ನಣೆಯನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಸ್ಟೆಪ್ ಅಹೆಡ್ ಇದ್ದಾರೆ ಮುಂದಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥ ವಿಚಾರ ಎಸ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ವಿಶ್ಲೇಷಣೆ ವಿವರಣೆ ಎಲ್ಲವನ್ನು ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರೂಪೇಶ್ ಬಾಯಂದೂರು ರೂಪೇಶ್ ಈಗಾಗಲೇ ಎಲ್ರಿಗೂ ಕೂಡ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿರೋ ವಿಚಾರ ಲೇಟೆಸ್ಟ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಜೆ ಡಿ ಎಸ್ ಟಿಕೆಟ್ ಅನೌನ್ಸ್ಮೆಂಟ್ ಇನ್ ಹಾಸನ್ ಇಲ್ಲಿ ಹಾಸನ ಟಿಕೆಟ್ ವಿಚಾರ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳಿದೆ ಯಾಕಂದ್ರೆ ರಾತ್ರಿ ತಡರಾತ್ರಿವರೆಗೆ 11:30 ಕೂಡ ಸಭೆ ಆಯಿತು ಆದರೆ ಹಾಸನದ ಒಂದು ಟಿಕೆಟ್ ವಿಚಾರ ಬಗೆಹರಿಸಲು ಸಾಧ್ಯ ಆಗಿಲ್ಲ ಯಾಕಂದರೆ ಕುಮಾರಸ್ವಾಮಿಯವರು ಈಗಾಗಲೇ 90ಕ್ಕೂ ಹೆಚ್ಚು ಸೀಟ್ಗಳನ್ನು ಕನ್ಫರ್ಮ್ ಮಾಡಿಕೊಂಡು ಕೂತಿದ್ದಾರೆ ಆದರೆ ಹಾಸನ ಒಂದು ಟಿಕೆಟ್ ವಿಚಾರ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ಬಹುಮುಖ್ಯವಾಗಿ ಸಮಸ್ಯೆಗಳಿರ್ತಕ್ಕಂಥದ್ದು ಭವಾನಿ ರೇವಣ್ಣ ಪಟ್ಟಿ ಹಿಡಿದು ಕೂತಿದ್ದಾರೆ ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆ ಪಟ್ಟಿ ಹಿಡಿದು ಕಾರ್ಯಕರ್ತರಿಗೆ ಕೊಡಲೇಬೇಕು ಯಾಕಂದರೆ ಜನಸಾಮಾನ್ಯರಿಗೆ ಒಂದಿಷ್ಟು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಆದರೆ ಇಬ್ಬರ ವಾದ ಯಾಕಂದರೆ ಭವಾನಿ
ದೇವೇಗೌಡ ಮಧ್ಯದಲ್ಲೇ ಎದ್ದು ಹೋಗ್ತಾರೆ ಯಾಕಂದ್ರೆ ಟಿಕೆಟ್ ಕೊಡಲೇಬೇಕು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಕುಮಾರ್ ಸ್ವಾಮಿ ಹೇಳ್ತಾರೆ ಟಿಕೆಟ್ ಕೊಟ್ಟರೆ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಂತಾಗುತ್ತೆ ಯಾಕಂದ್ರೆ ಅಲ್ಲಿ ಗೆಲ್ಲೋ ವಾತಾವರಣ ಇದೆ ಯಾರಿಗೆ ಕೊಟ್ಟರು ಕೂಡ ಗೆಲ್ಲಬಹುದು ಯಾಕಂದ್ರೆ ಪ್ರೀತಮ್ ಗೌಡರಿಗೆ ವರ್ಚಸ್ಸೇ ಇಲ್ಲ ಹೀಗಾಗಿ ನಾವು ಇಲ್ಲಿ ಗೆಲ್ಲಬೇಕಾದ್ರೆ ಕುಟುಂಬಕ್ಕೆ ಕೊಡಬೇಕು ಅಂತಿಲ್ಲ ಬೇರೆಯವರಿಗೆ ಕೂಡ ಕೊಟ್ಟು ಗೆಲ್ಲಬಹುದು ಅಂತ ವಾದವನ್ನ ಮಂಡನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ನನಗೆ ಟಿಕೆಟ್ ಬೇಕು ಇದಂದ್ರೆ ಪಕ್ಷೇತರಾಗಿ ಸ್ಪರ್ಧಿಸುತ್ತಾದರೂ ಸರಿ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಹೇಳಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಅವರು ಮನೆಯಿಂದ ಹೊರನಡೆದರು ಭವನಿ ರೇವಣ್ಣ ಅವರು ಅದಾದ ನಂತರ ಸ್ವಲ್ಪ ಹೊತ್ತಿಗೆ ಎಚ್ಡಿ ರೇವಣ್ಣ ಅವರು ಕೂಡ ಹೊರಗೆ ಹೋಗ್ತಾರೆ ಅದಾದ ನಂತರ ಎಚ್ಡಿ ರೇವಣ್ಣ ಅವರನ್ನು ಮತ್ತೆ ಪುನಃ ಕರೆಸಿಕೊಂಡು ಮತ್ತೊಂದು ರೀತಿಯಲ್ಲಿ ಮನವೊಲಿಕೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ ಇಲ್ಲಿ ಬಹುಮುಖ್ಯವಾಗಿ ಕೊನೆಗೆ ಇಲ್ಲಿ ಎಚ್ಡಿ ಕುಮಾರ್ ಸ್ವಾಮಿ ಅವರು ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ನಾನು ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳೋದಿಲ್ಲ ಅದೇ ರೀತಿ ಎಚ್ಡಿ ರೇವಣ್ಣ ಅವರು ಕೂಡ ಯಾವ ರೀತಿಯಾಗಿರತಕ್ಕಂತ ಆಶ್ವಾಸನೆಗಳನ್ನು ಕೊಡೋದಿಲ್ಲ ತಮ್ಮ ಮನದಲ್ಲೇ ಒಂದಿಷ್ಟು ತೀರ್ಮಾನ ಮಾಡ್ಕೊಂಡು ನಾಳೆ ಕಾದು ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳಿ ತನ್ನ ನಿರ್ಧಾರವನ್ನು ತಿಳಿಸ್ತೇನೆ ಹೇಳ್ತಾರೆ ಹೀಗಾಗಿ ಇವತ್ತು ನಿರ್ಧಾರವನ್ನು ತಿಳಿಸ್ತಿದ್ದಾರೆ ಹೀಗಾಗಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಬೇರೆ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುತ್ತಾ ಅನ್ನೋದನ್ನ ಇವತ್ತು ನೋಡಬೇಕಾಗುತ್ತೆ ಬೇರೆ ಎಲ್ಲಾ ಕ್ಷೇತ್ರಗಳಿಂದ ಹಾಸನ ವಿಚಾರ ಒಂದಿಷ್ಟು ಭಿನ್ನವಾಗಿದ್ದು ಇದೀಗ ದೇವೇಗೌಡರ ಎಂಟ್ರಿ ಆಗಿರೋದ್ರಿಂದ ಕುಟುಂಬದಲ್ಲಿ ಯಾವುದೇ ರೀತಿಯಾಗಿರತಕ್ಕಂತ ಬಿಕ್ಕಟ್ಟು ಬರದೇ ರೀತಿಯಲ್ಲಿ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆದರೆ ನಿನ್ನೆ ಒಂದಿಷ್ಟು ಮುನಿಸುಗಳು ಯಾಕಂದ್ರೆ ಭವಾನಿ ರೇವಣ್ಣ ಅವರು ಏಕಾಏಕಿ 15 ನಿಮಿಷ ಮಾತ್ರ ಇರ್ತಾರೆ 15 ನಿಮಿಷ ಆದಮೇಲೆ ಹೋಗ್ತಾರೆ ಅವರು ವಾದವನ್ನ ಮಂಡನೆ ಮಾಡೋದು ಸಾಕಷ್ಟು ಜನ ಯಾಕಂದ್ರೆ ಇಲ್ಲಿ ಎಚ್ಡಿ ಕುಮಾರಸ್ವಾಮಿ ಕುಟುಂಬದ ಒಂದಿಷ್ಟು ಜನ ರಾಜಕೀಯದಲ್ಲಿ ಇದ್ದಾರೆ ಆದರೆ ಅದೇ ರೀತಿಯಾಗಿ ನಮ್ಮ ಕುಟುಂಬಕ್ಕೂ ಕೂಡ ಕೊಡಿ ಯಾಕಂದ್ರೆ ದೊಡ್ಡ ಸವಾಲಿನ ಕೆಲಸ ಆಗಿದೆ ಪ್ರೀತಮ್ ಗೌಡರು ಪಕ್ಷಕ್ಕೆ ಕುಟುಂಬ ರಾಜಕಾರಣ ಇರಬಹುದು ಅಥವಾ ಜೆಡಿಎಸ್ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಮಾಡ್ತಿದ್ದಾರೆ ಹೀಗಾಗಿ ಅವರನ್ನ ಎಲ್ಲಾದರೂ ಸೋಲಿಸಿ ಇಲ್ಲ ಅಂತ ಹೇಳಿದ್ರೆ ಕುಟುಂಬಕ್ಕೆ ಡ್ಯಾಮೇಜ್ ರೇವಣ್ಣ ಅವರಿಗೆ ಡ್ಯಾಮೇಜ್ ದೇವೇಗೌಡರು ಕೂಡ ಡ್ಯಾಮೇಜ್ ಅನ್ನು ಮಾಡ್ತಾರೆ ಹೀಗಾಗಿ ಅವರು ಸೋಲಿಸಬೇಕಾದ್ರೆ ಭವಾನಿ ರೇವಣ್ಣ ಅವರೇ ಬರಬೇಕು ಕಳೆದ ಬಾರಿ ನಾವು ಕೈ ಸುಟ್ಟುಕೊಂಡಿವಿ ಅಂತ ಹೇಳ್ತಿದ್ದಾರೆ ರಾಘವ್ ಓಕೆ ರೂಪೇಶ್ ಈಗ ಎಚ್ಡಿ ರೇವಣ್ಣ ಅವರ ವಾದ ಇಲ್ಲಿ ನಾವು ಗ್ರಹಿಸಬಹುದು ಏಯ್ ನಮ್ಮ ಕುಟುಂಬಕ್ಕೆ ಕೊಟ್ರೆ ಇಲ್ಲಿ ಬಹಳ ನಮಗೆ ಪೂರಕವಾದ ವಾತಾವರಣ ಇದೆ ಅನ್ನೋದು ಅವರ ವಾದ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾದಂಥವರು ಈಗಾಗಲೇ ರಾಜ್ಯಾದ್ಯಂತ ಎಲ್ಲವನ್ನೂ ಕೂಡ ಗಮನ ಹಾಕಿ ಯಾತ್ರೆಗಳ ಮೂಲಕ ಜನಮನ್ನಣೆಯನ್ನು ಗಳಿಸಿ ಒಂದು ನಾಡಿ ಮಿಡಿತ ಅರಿಯೋ ಪ್ರಯತ್ನ ಮಾಡುವಂಥ ಎಚ್ ಡಿ ಕುಮಾರಸ್ವಾಮಿ ಸ್ವರೂಪ್ರಕಾಶ್ ಅವರ ಪರವಾಗಿ ಯಾಕೆ ಬ್ಯಾಟ್ ಬೀಸ್ತಾ ಇದ್ದಾರೆ ಹಾಗಾದರೆ ಅನ್ನೋದಕ್ಕೆ ಏನಾದರೂ ಒಂದು ಬಲವಾದ ರೀಸನ್ ಇದೆಯಾ ಒಂದು ಸ್ಟ್ರಾಂಗ್ ರೀಸನ್ ಸಾಲಿಡ್ ರೀಸನ್ ಸಿಗ್ಬೋದಾ ಇಲ್ಲಿ ಇಲ್ಲಿ ನಾವು ಒಂದು ಮೇಲ್ನೋಟಕ್ಕೆ ಒಂದು ರೀಸನ್ ಅಂತ ಹೇಳಿದ್ರೆ ಒಳ್ನೋಟಕ್ಕೆ ಮತ್ತೊಂದು ರೀಸನ್ ಯಾಕಂದ್ರೆ ಇಲ್ಲಿ ಎಷ್ಟೆಲ್ಲ ಒಂದು ಅವರ ಕುಟುಂಬ ಯಾಕಂದ್ರೆ ಎಚ್ ಡಿ ರೇವಣ್ಣ ಮತ್ತೆ ಕುಮಾರಸ್ವಾಮಿ ಕುಟುಂಬ ನೋಡಿ ಒಂದಿಷ್ಟು ಮುನಿಸು ಯಾಕಂದ್ರೆ ಈ ಬೇರೆ ಬೇರೆ ವಿಚಾರ ಟಿಕೆಟ್ ಹಂಚಿಕೆ ವಿಚಾರ ಬಂದಾಗ ಸಣ್ಣ ಮಟ್ಟಕ್ಕೆ ಮುನಿಸು ನಾವು ನೋಡ್ಕೊಳ್ಬಹುದು ಯಾಕಂದ್ರೆ ಹಿಂದೇನು ಒಂದಿಷ್ಟು ಬೆಳವಣಿಗೆ ನೋಡಿದಾಗಲೂ ಕೂಡ ಗೊತ್ತಾಗುತ್ತೆ ಅದೇ ರೀತಿಯಾಗಿ ರಾಜಕೀಯ ಕಾರಣ ಒಂದಿಷ್ಟು ಹೇಳಿದ್ರೆ ಕೌಟುಂಬಿಕ ಕಾರಣಗಳು ಕೂಡ ಒಂದಿಷ್ಟು ಇದೆ ಯಾಕಂದ್ರೆ ರಾಜಕೀಯ ಕಾರಣವನ್ನು ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತ ಬಿಟ್ಟು ಭವಾನಿ ರೇವಣ್ಣ ಕೊಟ್ಟರೆ ಸೀಟ್ ಹಂಚಿಕೆಯಲ್ಲಿ ಅಥವಾ ಬೇರೆ ಬೇರೆ ವೋಟ್ ಶೇರ್ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಕೂಡ ಒಳಗೆ ಒಂದಿಷ್ಟು ಕಾರಣಗಳಿದೆ ಅಂತ ಹೇಳಲಾಗ್ತಾ ಇದ್ದು ಯಾಕಂದ್ರೆ ಭವಾನಿ ರೇವಣ್ಣ ರೂಪೇಶ್ ಕುಟುಂಬ ರಾಜಕಾರಣದ ಗುರುತರ ಆರೋಪವನ್ನ ಈಗಲೇ ಎದುರಿಸ್ತಾ ಇರುವಾಗ ಜೆಡಿಎಸ್ ಅಥವಾ ಎಚ್ ಡಿ ಕುಮಾರಸ್ವಾಮಿ ಬೇರೆ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಏನಾದ್ರೂ ಭಾವಿಸಬಹುದಾ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸೋ ಕ್ರಿಸ್ಪ್ ಆಗಿ ಹೇಳ್ಬೋದಾ ಚುಟುಕಾಗಿ ಇಲ್ಲಿ ಕುಟುಂಬ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ ಹೀಗಾಗಿ ಅದೇ ಕಾರಣಕ್ಕೆ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಕೌಟುಂಬಿಕ ಕಾರಣಗಳು ಕೂಡ ಇದೆ ಅಲ್ಲಿ ರೇವಣ್ಣ ಫ್ಯಾಮಿಲಿ ಸ್ಟ್ರಾಂಗ್ ಹೋಲ್ಡ್ ಆದರೆ ಮತ್ತಷ್ಟು ಮುಂದೆ ಸಮಸ್ಯೆಗಳಾಗಬಹುದು ಈಗ ಏನು ಸಮಸ್ಯೆ ಆಗದೆ ಇರಬಹುದು ಮುಂದೆ ಒಂದು 5-6 ವರ್ಷಕ್ಕೆ ನಂತರವಾಗಿ ಸಮಸ್ಯೆಗಳು ಶುರು ಆಗಬಹುದು ಹೀಗಾಗಿ ಕುಟುಂಬ ರಾಜಕಾರಣದ ಒಂದು ನೆವವನ್ನು ಕೊಟ್ಟು ಟಿಕೆಟ್ ಅನ್ನು ನಿರಾಕರಿಸುತ್ತಾರೆ ಅಂತ ಹೇಳಿ ನಾವು ಭಾವಿಸ್ಕೊಳ್ಬಹುದು ರಾಘವ್ ಗಾಟ್ ಇಟ್ ಥ್ಯಾಂಕ್ ಯು ರೂಪೇಶ್